ರಮಾ ಲಕ್ಷ್ಮೀಕಾಂತ, ಬೆಂಗಳೂರು. ಬೆಂಗಳೂರು. ರಮಾ ಅವರೇ, ಖಂಡಿತ ಬರಬೇಕು, ತಪ್ಪದೆ ಎಲ್ಲರೂ ಮದುವೆಗೆ ಬರಬೇಕು. ಹೌದೌದು, ತುಂಬ ಖರ್ಚು ಮಾಡಿದ್ದೀವಿ, ಗ್ರ್ಯಾಂಡ್ ಆಗಿರುತ್ತೆ, ನೀವು ನೋಡಬೇಕು. ನಮ್ಮ ಲೆವೆಲ್ಗೆ ನಾವು ಮಾಡಬೇಕಲ್ಲ. ನಿಮ್ಮ ನಾದಿನೂ ಮದುವೆ ಅಂತ ಮಾಡಿ ಎಲ್ರಿಗೂ ಸೀರೆ ಕೊಟ್ಟರು, ಬಾರ್ಡ್ರೇ ಇರಲಿಲ್ಲ. ನನ್ನ ಹೆಂಡತಿ ಅಂತೂ ಅದನ್ನ ಕೆಲಸದೊಳಗೆ ಕೊಟ್ಬಿಟ್ಲು ಅಲ್ವೇ. ಅದಕ್ಕೆ ನಾವು ಡಿಸೈನರ್ ಸ್ಯಾರೀಸ್ ತಂದ್ಬಿಟ್ಟಿದ್ದೀವಪ್ಪ. ನಿಮಗೆ ರೆಡ್, ನಿಮ್ಮ ಬಣ್ಣಕ್ಕೆ ರೆಡ್ ಚೆನ್ನಾಗಿ ಕಾಣುತ್ತೆ ಅಲ್ವೇ. ಗ್ರೀನ್. ಗ್ರೀನ್, ನಿಮ್ಗೆ ಗ್ರೀನ್. ಮತ್ತೆ ರಿಸೆಪ್ಷನ್ ಬುಫೆ ಏನು ಅಂತೀರಾ? ಸ್ವೀಟ್ಸೆ 16 ಇದೆ, ಜೊತೆಗೆ ಬಂಗಾರಪೇಟೆ ಚಾಟ್ಸ್, ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಬಿಡದಿ ತಟ್ಟೆ ಇಡ್ಲಿ. ದಮ್ರೂಟ್ ಸೇರಿಸಿದಿರಾ ತಾನೆ? ನನ್ನ ನೀವೇ ಸೇರಿಸಿದ್ದಿಲ್ಲ. ಸ್ವೀಟ್ಸೆ 17 ಆಯ್ತು. ಇದನ್ನು ಇನ್ವಿಟೇಷನ್ ಜೊತೆಗೇ ಕೊಟ್ಬಿಡೋಣ ಅನ್ಕೊಂಡ್ವಿ, ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆಗುತ್ತೆ ನೋಡಿ, ಅದಕ್ಕೆ ಬೇಡ ಅನ್ಲು. ಏನಯ್ಯ ಬೋದೇ, ಯಾವಾಗ ನಿಂದು? ನನಗಂತೂ ಹೇಳಿ ಹೇಳಿ ಸಾಕಾಗಿ ಹೋಯ್ತು. ನೀವಾದ್ರೂ ಸ್ವಲ್ಪ ಹೇಳಿ, ಮದ್ವೆ ಮಾತು ಎತ್ತಿದ್ರೆ ಸಾಕು, ಎದ್ದು ಓಡೋಗ್ಬಿಡ್ತಾನೆ ಒಬ್ಬನೇ. ತುಂಬಾ ದಿನ ಮದ್ವೆ ಆಗದೆ ಇರಬಾರ್ದಪ್ಪ, ಎಲ್ಲಾದರೂ ಇರು, ಹೇಗಾದರೂ ಇರು, ಅಟ್ಲೀಸ್ಟ್ ಒಂದು ಮದ್ವೆ ಆಗಿರು. ಇಲ್ಲದೇ ಇದ್ರೆ ಪ್ರಾಬ್ಲಮ್ಸು ಅಲ್ವಾ ರಮಾ ಅವರೇ? ನನ್ನ ಬಾಮ ಇದನ್ನೇ ನೋಡಿ, ಮದುವೆ ಆಗು ಆಗು ಅಂತ ಬಡ್ಕೊಂಡೆ. ಆದ್ನಲ್ಲ, ಆದ 45ಕ್ಕೆ ಏನು ಉಪಯೋಗ? ಏನಿಲ್ಲ. ಈಗ ನಮ್ಮನ್ನೇ ನೋಡು, ಮದುವೆ ಆಗಿ 30 ವರ್ಷ, ಸಂಸಾರ ಮಾಡ್ಕೊಂಡು ಹೋಗ್ತಿಲ್ವಾ? ಒಂದು ಗಂಡು ಒಂದು ಹೆಣ್ಣು, ಲೈಫ್ ಈಸ್ ಬ್ಯೂಟಿಫುಲ್ ಕಡೆಯ. ಕರೆಕ್ಟ್ ಟೈಮಿಗೆ ಮದುವೆ, ಕರೆಕ್ಟ್ ಟೈಮಿಗೆ ಮಕ್ಕಳು, ಆಗ್ಬಿಡ್ಬೇಕು. ಸಣ್ಣ ಪುಟ್ಟ ಜಗಳ ಎಲ್ಲ ಇದ್ದಿದ್ದೆ, ಆದರೆ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ಮುಖ್ಯ. ಈಗ ನಮ್ಮನ್ನು ನೋಡು, ಎಂತ ಹೊಂದಾಣಿಕೆ ಗೊತ್ತಾ? ಬೆಳಿಗ್ಗೆ ಕಾಫಿ ಉಳು ಮಾಡಿದ್ರೆ ತಿಂಡಿ ನಾನು ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿದ್ರಿ ತಾನೆ? ಮಾಡಿದೆ. ಮಧ್ಯಾಹ್ನ ನಾನು ಅಡುಗೆ ಮಾಡಿದ್ರೆ ಸಂಜೆ ಅವಳು ಕಾಫಿ ಮಾಡ್ತಾಳೆ. ರೂಮಲ್ಲಿ ಫ್ಯಾನು ಲೈಟ್ ಎಲ್ಲ ಉರಿತಾ ಇತ್ತು, ಆಫ್ ಮಾಡಿದ್ರಿ ತಾನೆ? ಮಾಡಿದೀನಿ. ಇನ್ನು ರಾತ್ರಿ ಅಂತೂ ನಾವು ಒಟ್ಟಿಗೆನೆ ಅಡುಗೆ ಮಾಡೋದು. ನಾನು ಚಪಾತಿ ಮಾಡಿದ್ರೆ ಇವಳು ಪಲ್ಯ, ನಾನು ತರಕಾರಿ ಹೆಚ್ಚಿಕೊಟ್ರೆ ಇವಳು ಒಗ್ಗರಣೆ. ಲೈಟ್ ಬಿಲ್ ಕಟ್ಟಿದ್ರ? ಇವತ್ತೇ ಕೊನೆ ದಿನ, ಇಲ್ಲಾಂದ್ರೆ ಫ್ಯೂಸ್ ಕಿತ್ಕೊಂಡು ಹೋಗ್ತಾನೆ. ಕಟ್ಟಿದ್ದೀನಿ, ಎಲ್ಲ ನಾನೇ ಮಾಡ್ತೀನಿ, ಗಂಡಸ್ರ ಕೆಲಸ ಹೆಂಗಸ್ರ ಕೆಲಸ ಎರಡೂ. ನೀನು ದಿಂಬ್ರಂಗ ಅಂತ ಕೂತ್ಬಿಡು. ಏನ್ರಿ ಮಹಾ ಕೆಲಸ ಮಾಡೋದು ನೀವು? ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಅಕ್ಕಪಕ್ಕ ಹೆಂಗಸ್ರ ಜೊತೆ ಹಲ್ಕಿಸ್ಕೊಂಡು ಹರಟೆ ಹೊಡಿತಾ ಇರ್ತೀರಾ? ನೋಡ್ರಿ ರಮಾ, ಮೊನ್ನೆ ಯುಗಾದಿ ಹಬ್ಬದ ದಿವಸ ಇವಳು ಹೇಳೋದು ತಡ ಆಯ್ತು ಅಂತ ನಾನೇ ಮನೆ ಬಾಗ್ಲಿಗೆ ನೀರು ಹಾಕಿ ರಂಗೋಲೆ ಹಾಕಿದ್ದೀನಿ. ಪಕ್ಕದ ಮನೆಯವರು ಏನು ಶಾರದಮ್ಮ ಬಹಳ ಚೆನ್ನಾಗಿ ರಂಗೋಲೆ ಹಾಕಿದ್ದಾರೆ ಅಂದ್ರು, ನಾನ್ ಕ್ರೆಡಿಟ್ ತಗೊಂಡ. ಗಂಡ ಅಂದ್ಮೇಲೆ ಇಷ್ಟು ಮಾಡ್ಬೇಕಲ್ವಾ ರಮಾ ಅವ್ರೆ? ಮಾಡ್ತಾ ಬಂದಿದ್ದೀನಲ್ಲಪ್ಪ 30 ವರ್ಷದಿಂದ, ಇದನ್ನೇ ನನ್ನ ಕರ್ಮಕ್ಕೆ. ನನ್ನ ಕರ್ಮ ಹೋಗಿ ನಮ್ಮಪ್ಪ ನಿಮಗ್ ಗಂಟು ಹಾಕದ್ರಲ್ಲ. ಹೌದಾ? ಸರಸೋ ತಮ್ಮನ ಮನೆ ಕರಿಯಕ್ ನಾನು ಬರಲ್ಲ. ಗಂಡಸ್ರ ಕಣ್ಣಲ್ಲಿ ನೀರ್ ಹಾಕಿಸ್ತೇನೆ, ನೀನೆ ಹೋಗು. ಹೋಗಿ ಹೋಗಿ, ಇನ್ನೆಲ್ಲಿಗೆ ಹೋಗ್ತೀರಾ? ಪಾರ್ಕಲ್ಲಿ ತಾನೆ ಕೂತಿರ್ತೀರಾ? ಜೇಬಲ್ಲಿರೋದು 10 ರೂಪಾಯಿ, ಕಡಲೆಕಾಯಿ ತಿನ್ಕೊಂಡು ಕೂತಿರಿ. ಸಂಜೆ ಆದ್ಮೇಲೆ ಮನೆಗೆ ಬರಲೇಬೇಕು ತಾನೆ ಅಡುಗೆ ಮಾಡೋದಕ್ಕೆ. ಏನೋ ಮಹಾ ಕೆಲಸ ಮಾಡ್ತಾರಂತೆ. ಬರ್ತೀನಿ ರಮ್ಮ. ಏ ಮೋನಿ, ಅವರಿಬ್ರದ್ದು ಜಾತಕ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಕಚ್ಚಾಟ. ನಿಂಗೆ ಹಾಗಾಗಲ್ಲ ಕಣೋ, ನಾನು ನಿಂದು ಅವಳದ್ದು ಜಾತಕ ನೋಡಿಸಿದ್ದೀನಿ, ಎಲ್ಲ ಸರಿಯಾಗಿದೆ, ನಿಂಗೇನು ಆಗೋದಿಲ್ಲ. ಸುನೀಲ್,
ಸೌತ್ ಇಂಡಿಯನ್ ನಿಮಗೋಸ್ಕರ. ಆಕ್ಚುಲಿ ನಾನೇನು ಹೇಳ, ಊಟ ಮಾಡೋಣ ಆಮೇಲೆ ಮಾತಾಡ. ಸೊ ಮದ್ವೆ ಆಗೋಣ, ತೋಡಿ ನೀರು ಕುಡಿದೆ. ಮದ್ವೆನಾ? ಹ್ಮ್, ನಾನ್ ನಿಮಗೆ ಇಷ್ಟ ಆಗಿದ್ದೀನಿ, ನೀನ್ ನನಗೆ ಇಷ್ಟ ಆಗಿಲ್ಲ, ವೇಟ್ ಮಾಡೋದು ಯಾಕೆ? ಲೆಟ್ಸ್ ಗೆಟ್ ಮ್ಯಾರೀಡ್. ಅಲ್ಲ ಇಷ್ಟನೇ, ಸ್ಮಾರ್ಟ್ ಇದ್ದೀರಾ, ಇಂಡಿಪೆಂಡೆಂಟ್, ಓಪನ್ ಮೈಂಡೆಡ್, ಬಟ್ ನಾವಿಬ್ರು ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ. ಓ, ನೀವು ಹಾಗೆ ಗಾಡಿ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತೀರಾ? ಹಾಗಲ್ಲ, ಟೆಸ್ಟ್ ಡ್ರೈವ್ ಮಾಡ, ಆದರೆ ಅದಕ್ಕಿಂತ ಮುಂಚೆ ನೀವು ಗಾಡಿ ಬುಕ್ ಮಾಡಬೇಕಲ್ವಾ? ಐ ಮೀನ್ ಲೆಟ್ಸ್ ಗೆಟ್ ಎಂಗೇಜ್ಡ್. ನೆಕ್ಸ್ಟ್ ವೀಕ್ ನಾನು ಯು ಕೆ ಹೋಗ್ತಾ ಇದ್ದೀನಿ ಫಾರ್ ಅ ಬಿಸ್ನೆಸ್ ಟ್ರಿಪ್, ಹೋಗೋ ಮುಂಚೆ ಎಂಗೇಜ್ಮೆಂಟ್ ಮಾಡ್ಕೊಂಬೋಣ, ಬಂದಾದ್ಮೇಲೆ ಎಷ್ಟು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೆ ಯೋಚನೆ ಮಾಡೋ ಟೈಮ್ ಬೇಕು ಅಂತೀರಾ? ತಗೊಳ್ಳಿ, ಆರಾಮಾಗಿ ಟೈಮ್ ತಗೊಳ್ಳಿ, ಅದೇ ಸಂಜೆ ಒಳಗೆ ಹೇಳ್ಬಿಡಿ. ಓಕೆ, ಐ ಲೀವ್ ನೌ, ನನಗೆ ಮೀಟಿಂಗ್ ಇದೆ, ಫೋನ್ ಮಾಡಿ. ಬೈ ದ ವೇ, ನೈಸ್ ಟೀ ಶರ್ಟ್ ಇರ್ಬೇ ಡಾಟ್ ಇಂದ. ಯಾ, ಓಕೆ ಬಾಯ್. ನೀನು ಬೆಳೆದ ಹುಡುಗ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿನಗೆ ಗೊತ್ತು, ನಿಂಗೆ ಹೇಗೆ ತೋಚತ್ತೋ ಹಾಗೆ ಮಾಡು. ನಮ್ದೇನಿದೆಯಪ್ಪ, ನಾವು ಹಳೆ ಕಾಲದವರು, ನಮ್ಮ ಮಾತೆಲ್ಲಿ ನಡೆಯೋತ್ ಹೇಳು. ಇನ್ನೆಷ್ಟು ದಿನ ಊರು ಹೋಗು ಅನ್ನತ್ತೆ, ಟಿ ವಿ ಬಾ ಅನ್ನತ್ತೆ. ನನಗೆ ನಂದೇನು ಚಿಂತೆ ಇಲ್ಲಪ್ಪ, ನಿಮ್ಮಪ್ಪಂದೇ ಚಿಂತೆ. ಈಗೇನೋ ನನ್ನ ಕೈನ ಊಟ ಮಾಡ್ಕೊಂಡು ಹಾಯಾಗಿದ್ದಾರೆ, ನಾಳೆ ನಾನು ಹೋದ ಮೇಲೆ ಅವ್ರ ಗತಿ ಏನು ಅಂತ ನೀನೇ ನೋಡಿದೆಯಲ್ಲ. ನಾನು ಒಂದಿನ ಇಲ್ಲದೇ ಇದ್ರೆ ನೀವಿಬ್ರು ಹೇಗೆ ಚಡಪಡಿಸ್ತೀರಾ ಅಂತ ಮೊನ್ನೆ ತಾನೇ ಹೇಳ್ತಾ ಇದ್ರು, ನನಗೆ ಮೊಮ್ಮಗನ್ನ ಎತ್ಕೊಂಡು ಆಟ ಆಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ನೀವು ಸುಮ್ಮನಿರ್ರಿ, ಇಲ್ಲದ ಆಸೆ ಇಟ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂದೆ ನಾನು. ಹಾಗಂತ ನೀನೇನು ಯೋಚನೆ ಮಾಡಬೇಡ ಕಣಪ್ಪ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ಆಯ್ತಮ್ಮ. ಏನಂದೆ? ಹ್ಞೂ ಕಣಮ್ಮ, ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು. ಸ್ವಾಮೀಜಿ ಕೇಳಿದ್ರ, ಮಗ ಒಪ್ಕೊಂಡ್ಬಿಟ್ಟ. ಕೇಳಿದೆ, ಕೇಳ್ತಾನೆ ಇದ್ದೀನಿ. ಮತ್ತೆ ತಡ ಯಾಕೆ? ಒಂದು ಒಳ್ಳೆ ಮುಹೂರ್ತ ಕೊಟ್ಬಿಡಿ. ರೆಡಿ ಇದೆ, ಅದು ರೆಡಿ ಇದೆ. ಬರೋ ಗುರುವಾರ ಒಂದೊಳ್ಳೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಎಲ್ರಿಗೂ ಗೀತಾಂಜಲಿ ಪುಳಿಯೋಗರನೇ ಹಾಕ್ಸ್ಬಿಡಿ. ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ಆಮೇಲೆ ನಂದು ಸರಿ ಸರಿ. ಅಣ್ಣ, ಮುಂದಿನ ಗುರುವಾರ ನಮ್ಮ ಮೋನಿದು ಎಂಗೇಜ್ಮೆಂಟು, ಎರಡು ದಿನ ಮುಂಚಿತವಾಗೇ ಬಂದ್ಬಿಡು, ತುಂಬ ಕೆಲಸ ಇರುತ್ತೆ. ಆಮೇಲೆ ಅದಕ್ಕೆ ಕೊಡು. ಮೋನಿ, ಆಲ್ ದಿ ಬೆಸ್ಟ್. ತಗೊಳ್ಳಯ್ಯಾ, ತಗೋ. ಸರ್, ಒಂದು 20 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್. ಏನಯ್ಯಾ, ನಾನೇ ಬೆಂಗಳೂರು ಹೊಸಬಾನೇನಯ್ಯಾ. ಶಂಕರ್ನಾಗ್ದು ಆಟರಿಕ್ಷ ಸಿನಿಮಾ ನೋಡಿದ್ಯಾ? ಆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ 20 ಆಟರಿಕ್ಷಲ್ಲಿ 19ನೇ ಆಟರಿಕ್ಷ ನಾನೇ ಓಡಿಸ್ತಾ ಇದ್ದಿದ್ದು. ನನಗೆ ಯಾ ಮಾರಿಸ್ತೀಯಲ್ಲಯ್ಯ ನೀನು. ಸರ್, ನೀವು ಹಳೆ ಆಟರಾಜ ಹೇಳ್ತೀರಾ, ಹೊಸ ಆಟರಾಜಲ್ಲಿ ನಮ್ದೇ ಫಸ್ಟ್ ಗಾಡಿ. ನೀನ್ ಸುಮ್ನೆ ಇರಪ್ಪ. ಅಪ್ಪ, ಏನಪ್ಪ ಇದು ರೋಡಲ್ಲೆಲ್ಲ, ಅದೆಷ್ಟು ಅನ್ಕೊಟ್ಟ. ನೀನ್ ಸುಮ್ನೆ ಇರಮ್ಮ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಅವತ್ತು ನೀನು ನನ್ನ ಮಾತು ಕೇಳಿದಿದ್ರೆ ಈ ಮನೆ ಸೊಸೆಯಾಗಿ ಬರ್ತಾ ಇದ್ದೆ. ಈ ಕಿತ್ತೋದು ಆಟೋ ರಿಕ್ಷಾಲ್ ಬರಬೇಕಾಗಿತ್ತಾ? ಕಾರು, ಕಾರಲ್ಲಿ ಬರ್ಬೋದಾಗಿತ್ತು. ಏನಪ್ಪ ಎಲ್ರ ಮುಂದೆ ಅಂಬ್ರೇಸಿಂಗ್? ಮೇಡಮ್, ಅದು ಅಂಬರೇಸಿಂಗ್ ಅಲ್ಲ, ಎಂಬಾರೇಸಿಂಗ್. ಇದು ಎಂಬರೇಸಿಂಗ್, ನಡಿ. ಏನಣ್ಣ ಚೆನ್ನಾಗಿದ್ಯಾ? ಅದಕ್ಕೆ ಯಾಕೆ ಬರಲಿಲ್ಲ? ಅವಳೆಲ್ಲಮ್ಮ ಬರಕ್ಕಾಗುತ್ತೆ, 3 ತಿಂಗಳು ಪ್ರೆಗ್ನೆಂಟ್ ಅಲ್ವಾ. ಡಾಕ್ಟರ್ ಹೇಳಿದ್ದಾರೆ ಎಲ್ಲೂ ಟ್ರಾವೆಲ್ ಮಾಡಬಾರ್ದು ಅಂತ. ಏನಣ್ಣ ಈ ವಯಸ್ಸಲ್ಲಿ? ಎಲ್ಲ ದೇವ್ರದಯ, ಒಂದು ಋಣ ನಮ್ಮ ಕೈಯಲ್ಲಿ ಏನಮ್ಮ ಇದೆ. ನೀನು ಚೂರು ಮನ್ಸು ಮಾಡಿದ್ದಿದ್ರೆ ನನ್ನ ಮಗಳು ಈ ಮನೆಗೆ ಸೊಸೆ ಆಗಿ ಬರ್ತಾ ಇದ್ಲು. ಏ, ಅವಳಿನ ಚಿಕ್ಕ ಹುಡುಗಿ ಅಲ್ವೇನಣ್ಣ? ಅವಳೆಂತ ಚಿಕ್ಕ ಹುಡುಗಿ, ಚುಮ್ಮಿ ಚುಮ್ಮಿ ಬಾ ನೋಡು ನೋಡು ನೋಡು, ಮದುವೆ ವಯಸ್ಸಿಗೆ ಬಂದು ಬೆಳೆದು ನಿಂತಿದ್ದಾಳೆ ನೋಡು ನೋಡು. ರಮಾ,
ಯಾಕೋ ಒಂದು ಡೌಟ್ ಕಣೆ, ಇವಳೇನ ಲವ್ ಗಿವ್ ಮಾಡ್ತಾ ಇದ್ದಾಳ ಅಂತ. ಯಾವಾಗ ನೋಡ್ಲಿ ಕಂಪ್ಯೂಟರ್, ಯಾವಾಗ ನೋಡ್ಲಿ ಮೊಬೈಲ್, ಇನ್ನೊಂದ್ಸತಿ ಹೇಳಿ ನೋಡು. ಇದು ನಿಮ್ಮ ಹುಡುಗಿ, ಇದು ನೀನು, ಇದು ಮದುವೆ. ಎಲ್ಲಿಲ್ಲ ಮಾಯ, ಮದುವೆ ಆದರೆ ಮಾಯ. ಮೋನಿ, 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 ಇಟ್ಸ್ ಜಾಗಿಂಗ್ ಟೈಮ್. ಶಾರ್ಟ್ ಟೈಮ್, 5 ನಿಮಿಷದಲ್ಲಿ ಸ್ನಾನ ಮುಗಿಸಿ ಡೈನಿಂಗ್ ಟೇಬಲ್ಗೆ ಬರಬೇಕು. ಡಿನ್ನರ್ ರೆಡಿ ಇದೆ, 10 ನಿಮಿಷಕ್ಕೆ ರೆಡಿಯಾಗಿ ಬರಬೇಕು. Moni, time to make love. It's bedtime. Hey Moni! What? It's a jogging time. No. Sadhela. Kansu. Kansu. Ah! Hey Moni. Yenu idu innu malagidya? Ivattu nin engagement alveno? Edidu edidu. Shantakaram bhujakashayanam padmanabham surendram lakshmikantam kamalanayanam. ಹೂವಾ ಸಾಕ ರೀ? ಶುಭ ಕಾರ್ಯಕ್ಕಾರು ಚೆಂಡು ಹೂ ತರ್ತಾರೇನ್ರಿ? ಬಲಿ ಕಾರ್ಯಕಲ್ವೆ ತರೋದು? ಹೋಗಿ ಮಲ್ಲಿಗೆ ಹೂ ತಗೊಂಬನಿ. ಹೋ ನಿಮ್ಮ ನಿನ್ನ ಮಗನ್ನು ಬಲಿನೇ ಅಲ್ವೇ ಕೊಡ್ತಿರೋದು? ಹೋಯ್ತು, ಲೊಕೇಶನ್ ಶೇರ್ ಮಾಡೋದು ಬರೋದಿಲ್ವೇ? ನೋಡಿ, ವಾಟ್ಸಪ್ಗೆ ಹೋಗಿ, ಅಲ್ಲಿ ಮೇಲ್ಗಡೆ ಒಂದು ಪಿನ್ ಥರ ಇರುತ್ತೆ, ಅದನ್ನ ಒತ್ತಿ ಆಮೇಲೆ ಲೊಕೇಶನ್ ಶೇರ್ ಮಾಡಿದ್ರೆ ಆಯ್ತು. ನಿಮ್ದು ಆಂಡ್ರಾಯ್ಡ್ ಐಫೋನು? ಯಾಕೆಂದ್ರೆ ಆಂಡ್ರಾಯ್ಡ್ ಬೇರೆ, ಐಫೋನ್ ಬೇರೆ.
ಇದು ಸೇರಿಸಿ 4,000 ಆಯಿತು ಬ್ರೋ. ಅದು ಯಾವ ರೇಟ್ ಬ್ರೋ? ಆಮ ರೇಟ್ ಆಮ ರೇಟ್ ನನ್ನ ಮಾತು ಕೇಳು ಬ್ರೋ, ಒಂದ್ಸಲ ಟಿಫನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ರೆಡಿ ಇದೆ ಬ್ರೋ. ಹಲೋ ಹೇಳೆ, ನಿಂಗೇನು ಅನ್ನಿಸ್ತಾ ಇಲ್ವಾ? ಏನು ಅನ್ನಿಸ್ಬೇಕು? ಹಾರ್ಟ್ ಬೀಟ್ ಜಾಸ್ತಿ ಆದಂಗೆ ಅನ್ನಿಸ್ತಾ ಇಲ್ವಾ? ಇಲ್ಲ. ಬಿ ಪಿ ಲೋ ಆದಂಗೆ? ಅದು ಇಲ್ಲ. ಅದೇನೋ ಒಂಥರ ಕನ್ಫ್ಯೂಷನು, ತಿಂದಿದ್ದೀನೋ ತಿಂದಿಲ್ವೋ ತಿನ್ಬೇಕೋ ಅಂತ. ನೀವು ಮುಚ್ಕೊಂಡು ಫೋನ್ ಇಡ್ತೀಯಾ? ಅಲ್ಲ ಕಣೆ. ಚುಮ್ಮಿ ಚುಮ್ಮಿ ಸರ್, ನಮ್ಮ ಚುಮ್ಮಿನ ನೋಡಿದ್ರ ನೀವು? ಎಲ್ಲ ಹಾಳಾಗಿ ಹೋಗ್ತಾಳಪ್ಪ ಇವಳು. ಆರ್ ಯು ಕಮಿಂಗ್ ಅಲೋನ್? ಓ, ಯು ಕಮಿಂಗ್ ವಿತ್ ಯ ಫ್ರೆಂಡ್? ಓಕೆ ಬೇಬಿ, ಲವ್ ಯು. ಬ್ರೋ ಲೆಫ್ಟಲ್ಲಲ್ಲಿ ರೈಟಲ್ಲಿ ಆಗಲಿ, ಎರಡೂ ಕಡೆ ನಿಲ್ತಲ್ಲ ಹೆಂಗೆ ಬ್ರೋ? ಎಲ್ರಮ್ಮ ಬರಲೇ ಇಲ್ಲ, ಸಮಯ ಮೀರ್ತಾ ಇದೆ, ನಾ ಇನ್ನೊಂದು ಕಾರ್ಯಕ್ರಮಕ್ಕೆ ಬೇರೆ ಹೋಗಬೇಕು. ಬರ್ತಾರೆ 5 ನಿಮಿಷ ಪುರೋಹಿತರೆ, 5 ನಿಮಿಷ. ಏನೋ ಆಗ್ಲಿಂದ 5 ನಿಮಿಷ ಅಂತ ಹೇಳ್ತಾನೆ ಇದ್ದೀರ. ಸ್ವಲ್ಪ ಮಾತಾಡಬೇಕಾಗಿತ್ತು. ಆಕ್ಚುಲಿ ಹಾಫ್ ಅನ್ ಅವರ್ ಆಗುತ್ತೆ. ಹಾಫ್ ಅನ್ ಅವರ್? ಇದೆಲ್ಲ ಯಾವ ಸೀಮೆ ಅರೇಂಜ್ಮೆಂಟ್ಸ್ ರೀ? ನನ್ನ ಮಗನ ಮದುವೆನಲ್ಲಿ ಬಂದಿದ್ರಾ? ಬರಬೇಕಿತ್ತು. ಮೈಸೂರು ಮಲ್ಲಿಗೆನ ಮೈಸೂರಿಂದಲೇ ತರಿಸಿದ್ವಿ. ಹೂ ಬರೋಕ್ ಮುಂಚೆ ವಾಸನೆ ಬಂದ್ಬಿಟ್ಟಿತ್ತು. ಸರ್, ನಮ್ಮ ಚುಮ್ಮಿನೇ ನೋಡಿದ್ರ ನೀವು? ನೀವೇನ್ರಿ ಬಿಟ್ಟಿ ಊಟ ಅಂತ ಮನೆ ನಾಯಿನ ಫಂಕ್ಷನ್ ಕರ್ಕೊಂಬಂದ್ಬಿಟ್ರ ರೀ? ಸ್ವಾಮಿ, ಚುಮ್ಮಿ ನನ್ನ ಮಗಳು, ನಾಯಿ ಅಲ್ಲ. ಯಾವ ಕಲರ್ ಡ್ರೆಸ್ ಹಾಕಿದ್ಲು ಹೇಳಿ? ಯೆಲ್ಲೋ ಕಲರ್ ಅನಾರ್ಕಲಿ ಗೋಲ್ಡನ್ ಬಾರ್ಡರ್. ಹಾ ಹಾ, ಸೇಮ್ ಕಲರ್ ದುಪ್ಪಟ್ಟ, ಕಾಶ್ಮೀರಿ ಎಂಬ್ರಾಯ್ಡ್ರಿ. ಹಾ ಹಾ, ಬ್ಯಾಕ್ ಲೆಸ್, ಶೂ ಲೇಸ್ ತರ ಕಟ್ಟಿತ್ತಲ್ಲ. ಹೌದು ಹೌದು, ಅಂತೋಳ್ನಾರು ನೋಡಿಲ್ಲ ಬಿಡಿ. ಎಲ್ಲಿದ್ದ ಹೇಳಿ? ಮೈಸೂರು ಮಲ್ಲಿಗೆ. ನೀವ್ ಅಲ್ಲೇ ಇದ್ದೀರಾ? ಬೊಫೆ ನೋಡ್ಬೇಕಿತ್ತು ನಮ್ಮ ಮನೆಯ ಮದುವೆಯಲ್ಲಿ. ಚುಮ್ಮಿ ಇನ್ನೇನ್ ಮಾಡ್ತಾ ಇದ್ಯಮ್ಮ? ಅಲ್ಲೆಲ್ಲ ಕಾಯ್ತಾ ಇದಾರೆ, ಹೋಗು. ಚುಮ್ಮಿ ತಗೊಳಿ ಅಮ್ಮ, ತಗೊಳಿ ನೋಡಿ. ಈಗ ವಿವಾಹಕ್ಕೆ ಚೈತ್ರ ಮಾಸದ ಕೃಷ್ಣಪಕ್ಷ 22ನೇ ತಾರೀಕು ವೃಷಭ ಲಗ್ನ, ಬೆಳಿಗ್ಗೆ 9:15 9:33 ಪ್ರಶಸ್ತವಾದ ಲಗ್ನ ಇದೆ. ಅದು ಒಳ್ಳೆ ಮುಹೂರ್ತ. ಅದು ಬಿಟ್ಟರೆ ವೈಶಾಖ ಮಾಸದಲ್ಲಿ ಕೃಷ್ಣಪಕ್ಷ ಶುಕ್ರವಾರ 27ನೇ ತಾರೀಕು ಕಟಕ ಲಗ್ನ, ಬೆಳಿಗ್ಗೆ 9:28 ಚೈತ್ರದಲ್ಲೇ ಮಾಡಿ ಮುಗಿಸ್ಬಿಡೋಣ, ವೈಶಾಖವರೆಗೂ ಹಾಕದೆ ಬೇಡ. ಆಗಿಬಿಡಿ, ಸುಮಶ ಶೀಘ್ರ ಹಾರ ಹಾಕಿಪ್ಪ. ಕಲ್ಯಾಣಾದ್ಭುತಗಾತಾಯ ಕಾವ್ಯಾರ್ಥ ಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ನರಸಿಂಹ ಸ್ವಾಮಿ ಕುಲದೇವತೆ. ಹೃತಿಕ್ ರೋಷನ್ ತರೊಬ್ಬ ವೇಟರಿಂದ ಅವನ್ನ ನೋಡಕ್ ಹೋಗಿದ್ದೆ. ರಮಾದೇವಿ ಮತ್ತು ಲಕ್ಷ್ಮೀಕಾಂತ ಅಲ್ವೇ, ಜೇಸಪುತ್ರ ಮೋನಿಕಾಂತ, ಚಿರಾಸಿ ಮೋನಿಕಾಂತ. ಅಮ್ಮ ಉಂಗ್ರೆ ತೋರಿಸ್ಬಿಡಿ ಅಮ್ಮ. ತಗೊಳಪ್ಪ ತಗೋ. ಅಯ್ಯೋ, ಉಂಗ್ರ ಏನಾಯ್ತು? ಉಂಗ್ರನೇ ಇಲ್ಲ ರೀ, ನಿಮ್ ಕೈ ಕೊಟ್ಟನ ಉಂಗ್ರನ? ನನಗೋದಕ್ಕೂ ಸಂಬಂಧವೇ ಇಲ್ಲ. ಅಯ್ಯೋ, ಮತ್ತೆ ರೂಮಲ್ಲೇ ಇದೆಯೋ ಏನೋ, ಹೋಗಿ ನೋಡ್ಕೊಂಬನ್ನಿ.
ಬೇಗ ಹೋಗಿ. ಉಂಗುರ ಕಳೆದೋಯ್ತಾ? ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಲ್ಲ ಮೋನಿ, ನಾನು ರಜಾ ತಗೊಂಡಿದ್ದೀನಿ, ಮತ್ತೆ ರಜಾ ತಗೊಳಕ್ ಆಗಲ್ಲ. ಹಾಗೆಲ್ಲ ಮಾತಾಡ್ಬೇಡಪ್ಪ. ಸಿಂಪಲ್ ಸಾಲಿಟರಿನೋ ಅಥವಾ ತ್ರೀ ಟೋನ್ ಗೋಲ್ಡ್ ಅಲ್ಲ ನಮ್ದು, ಪ್ಲೇನ್ ಗೋಲ್ಡ್. ಅಂತದ್ನೆಲ್ಲ ನಾನು ನೋಡೋದೇ ಇಲ್ಲ. ಅಣ್ಣ ನಿನ್ ಕೈಲಿ ನಾನು ಕೊಟ್ಟನ? ಇಲ್ಲಮ್ಮ, ನನ್ ಕೈಲಿ ಯಾಕೆ ಬರ್ಬೇಕು? ಅದ್ಯಾವ್ದದು? ಇದ ಅಳತೆ ಸರಿ ಇದ್ಯಾ ಅಂತ ಹಾಕೊಂಡೆ, ಮರ್ತೇ ಹೋಗ್ಬಿಟ್ಟೆ. ನೀನು ಅಳೆ ಎಷ್ಟು ಗಾಬರಿ ಆಗೋಗಿತ್ತು. ನನ್ನ ತೊಗೊಳಕ್ಕೆ ಎಷ್ಟು ಗಾಬರಿ ಮನೆ ತಗೋ. ಏನು ಅಮ್ಮ ಸಿಕ್ಬಿಡ್ತಾ ಉಂಗ್ರ ಕುಡಿಯಮ್ಮ? ಸಿಕ್ಬಿಡ್ತು ಉಂಗ್ರ. ಸೋನು ಜೊತೆ ಅವ್ರ ಗರ್ಲ್ ಫ್ರೆಂಡ್ ಸಖತ್ತಾಗಿರೋ ನೋಡು ಬ್ರೋ. ನೋಡು